ವೀಕ್ಷಕರೇ, ತಮಗೆಲ್ಲರಿಗೂ ಸ್ವಾಗತ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ. ಇವತ್ತು ಈ ವಿಡಿಯೋದಲ್ಲಿ UTI ಪೋರ್ಟಲ್ನಿಂದ ಹೊಸ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ನಂತರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಬೇಕಾಗತ್ತೆ, ಎರಡು ಫೋಟೋ, ನಂತರ ಮೂರು ಸಿಗ್ನೇಚರ್ ಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ತಮಗೆ ಅಪ್ಲಿಕೇಶನ್ ಹಾಕೋಗಿಂತ ಮೊದಲು ಇಲ್ಲಿ ನೋಡಿ ನಾಲ್ಕು ಸ್ಟೆಪ್ ಇರುತ್ತೆ. ಆ ನಾಲ್ಕು ಸ್ಟೆಪ್ಗಳು ಯಾವುವು ಅಂತೇಳಿ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇದು ಮೊದಲನೇ ಸ್ಟೆಪ್ ಇದು. ನಂತರ ಇಲ್ಲಿ ನೋಡಿ, ಫ್ರೀ ಫಾರ್ಮ್ ಆದ ನಂತರ ಮೇನ್ ಫಾರ್ಮು ಸೆಕೆಂಡ್ ಸ್ಟೆಪ್ಪು. ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂತಂದರೆ ಅಪ್ಲೋಡ್ ಮಾಡೋ ಡಾಕ್ಯುಮೆಂಟು ಮೂರನೇ ಸ್ಟೆಪ್ಪು. ನಂತರ ನಿಮ್ಮ ಹತ್ತಿರ ಕೂಪನ್ ಇರ್ತಾವಲ್ಲ, ಆ ಕೂಪನ್ನ ಜನ್ರೇಟ್ ಬ್ಯಾಚ್ ಅಂತೇಳಿ ನಾವು ಅಂದ್ಕೋತೀವಿ. ಸೊ ಹಾಗಾಗಿ ನಾಲ್ಕು ಸ್ಟೆಪ್ಗಳನ್ನು ಈ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕಲಿಕ್ಕೆ ಉಪಯೋಗ ಮಾಡ್ತೀವಿ ನಾವು. ಸೊ ನಿಮಗೆ ಒಂದೊಂದಾಗಿ ಮೊದಲ ಸ್ಟೆಪ್ಪಿಗಾಗಿ ಫ್ರೀ ಫಾರ್ಮ್ನ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ನೋಡಿ ವೀಕ್ಷಕರೇ, ನಿಮಗೆ ಒಂದು ಇನ್ಫಾರ್ಮೇಷನ್ ನಾನು ರಿಯಲಿ ಹೇಳಿಬಿಡ್ತೀನಿ. ಆಧಾರ್ ಕಾರ್ಡಲ್ಲಿ ಯಾವ ಥರ ಡೀಟೇಲ್ ಇರುತ್ತೋ ಅದೇ ಥರ ಡೀಟೇಲನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಂಡಿವಿಜುವಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಒಬ್ಬರಿಗಾಗಿ ಮಾತ್ರ ಇದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ತಾ ಇರೋದು. ಸೊ ಹಾಗಾಗಿ ಇಂಡಿವಿಜುವಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಟಿಕ್ ಮಾಡ್ತಾ ಇದ್ದೀನಿ, ಬೋತ್ ಫಿಸಿಕಲ್ ಪ್ಯಾನ್ ಕಾರ್ಡ್ ಆ್ಯಂಡ್ ಇ ಸೈನ್ ಅಂತೇಳಿ ಈ ಪ್ಯಾನ್. ಸೊ ಇದು ನಮಗೆ ಎಲೆಕ್ಟ್ರಿಕಲ್ ಪ್ಯಾನ್ ಕೂಡ ಬರುತ್ತೆ, ಫಿಸಿಕಲ್ ಪ್ಯಾನ್ ಕೂಡ ಬರುತ್ತೆ ಪೋಸ್ಟ್ ಮುಖಾಂತರ. ಇಲ್ಲಿ ನೋಡಿ, ಶ್ರೀ SMT ಕುಮಾರ ಕುಮಾರಿ ಅಂತೇಳಿ ನಿಮಗೆ ಯಾವುದಿರುತ್ತೋ ಅದನ್ನ ಹಾಕ್ಕೊಳ್ಳಿ. ಇವಾಗ ನಾವು ಶ್ರೀ ಅಂತೇಳಿ ತೊಗೊಂಡಿದ್ದೇವೆ. ನೋಡಿ, ನಾನು ನಿಮ್ಗೆ ಇಲ್ಲಿ ಹಂಗೆ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಏನಾದರೂ ರಾಂಗ್ ಮಾಡಿದರೆ ಇದು ಮುಂದೆ ಹೋಗೋದೇ ಇಲ್ಲ, ರಾಂಗ್ ರಾಂಗ್ ಅಂತೇಳಿ ಬರಕ್ಕೆ ಕತ್ಬಿಡುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಸ್ಯಾಂಪಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಏನೋ ಒಂದು ಅಕ್ಷರ ಮಿಸ್ಟೇಕ್ ಮಾಡಿದರೂ ಕೂಡ ಇದು ಮುಂದೆ ಹೋಗೋದಲ್ಲ. ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ಪ್ಯಾನ್ ಕಾರ್ಡ್ನಲ್ಲಿ ತಂದೆ ಅಥವಾ ತಾಯಿದು ಹೆಸರು ಪ್ರಿಂಟ್ ಆಗಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ ತಾಯಿದು ಪ್ರಿಂಟ್ ಆಗೋದು ಅವಶ್ಯಕತೆ ಇರೋದಿಲ್ಲ, ತಂದೆದೇ ಇರುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ನೋ ಅಂತೇಳಿ ಟಿಕ್ ಮಾಡಿಬಿಟ್ಟು ಇಲ್ಲಿ ಫಾದರ್ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಅವರ ಲಾಸ್ಟ್ ನೇಮ್, ಅವ್ರದ್ದು ಹೆಸರು ಸರ್ನೇಮು ಅಥವಾ ಏನೂ ಇಲ್ಲ ಅಂತಂದರೆ ಜಸ್ಟ್ ಅವ್ರದ್ದು ಹೆಸರನ್ನೇ ಲಾಸ್ಟ್ ನೇಮಲ್ಲಿ ಹಾಕಿಬಿಡಿ, ಅದೇ ಪ್ಯಾನ್ ಕಾರ್ಡಲ್ಲಿ ಪ್ರಿಂಟ್ ಆಗುತ್ತೆ. ನಂತರ ಇಲ್ಲಿ ರೆಸಿಡೆನ್ಸಿ ಸ್ಟೇಟ್ ಕರ್ನಾಟಕ ತಗೊಳ್ಳಿ. ಅಡ್ರೆಸ್ ಫಾರ್ ಕಮ್ಯುನಿಕೇಷನ್, ಇಲ್ಲಿ ಆಫೀಸ್ ತೊಗೋಬೇಡಿ, ರೆಸಿಡೆನ್ಸಿನೇ ತೊಗೊಳ್ಳಿ. ಯಾಕಂದರೆ ಆಫೀಸ್ ಆದರೆ ಟೈಮಿಂಗ್ ಇರುತ್ತೆ, ರೆಸಿಡೆನ್ಸಿ ಆದರೆ ಟೈಮಿಂಗ್ ಇರಲ್ಲ. ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಎರಡು ಸತಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ರೆಫರ್ ಮಾಡೋದು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಈ ಮೂರು ಆಪ್ಷನ್ನಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್ ಆ್ಯಂಡ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಎಲ್ಲದಕ್ಕೂ ನೀವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರು, ಇಮೇಲ್ ID, ಕಮ್ಯುನಿಕೇಷನ್ ಅಡ್ರೆಸ್ ಹಾಕಿ ನಾರ್ಮಲ್ ಅಂತೇಳಿ ಸಬ್ಮಿಟ್ ಮಾಡಬೇಕು. ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಸ್ಯಾಂಪಲಾಗಿ ಇಷ್ಟು ಹೊತ್ತು ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ನಾನು ನಿಮಗೆ ಒಂದು ಫಾರ್ಮನ್ನು ಫಿಲಪ್ ಮಾಡಿ ತೋರಿಸ್ಬಿಡ್ತೇನೆ ನಾನು ನಿಮಗೆ. ಸೊ ಓಕೆ, ಲೈವ್ ಪ್ರೂಫ್ ಇದೆ ಇದು. ಇಲ್ಲಿ ಜಸ್ಟ್ ರೆಫರೆನ್ಸಿಗೆ ಮಾತ್ರ ಇದು, ಎಜುಕೇಷನಿಗಷ್ಟೇ, ಎಜುಕೇಷನ್ ಪರ್ಪಸಿಗಾಗಿ ಮಾತ್ರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಯಾವುದೇ ಥರ ಮಿಸ್ಯೂಸ್ ಮಾಡ್ಕೋಬೇಡಿ, ಇಲ್ಲಿರೋದು ಯಾವುದು ಲೈವು ಇರೋದಿಲ್ಲ. ಇಲ್ಲಿ ಜಸ್ಟ್ ನಾನು ನಿಮಗೆ ಪ್ರೀ ರೆಕಾರ್ಡೆಡ್ ಇರುತ್ತೆ, ಈ ಥರ ಬರಬೇಕು ಅಂತೇಳಿ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ನೀವು ಸಬ್ಮಿಟ್ ಮಾಡಿದ ನಂತರ ಮೆನ್ಷನ್ಡ್ ಮ್ಯಾಚ್ ಅಂತೇಳಿ ಬರಬೇಕು. ಸೊ ಮೆನ್ಷನ್ಡ್ ಮ್ಯಾಚ್ ಅಂತೇಳಿ
ಬಂದರೆ ಆವಾಗ ನಿಮ್ಮ ಪ್ರೀ ಫಾರ್ಮು ಕರೆಕ್ಟಾಗಿ ಅಪ್ಲೈ ಆಗಿರುತ್ತೆ ಅಂತ ಹೇಳಿ ಅರ್ಥ. ನಿಮ್ಮ ಹತ್ರ ಇರೋ ಕೂಪನ್ಗಳು ಇಲ್ಲಿ ನೋಡಿ, ಕೂಪನ್ ನಂಬರ್ ಇದೆ, ಈ ಕೂಪನ್ ನಂಬರನ್ನು ಕಾಪಿ ಮಾಡ್ಕೊಂಡಿರಿ. ಈ ಥರ ಮೆನ್ಷನ್ಡ್ ಮ್ಯಾಚ್ಡ್ ಅಂತೇಳಿ ಬಂತಂದರೆ ಈ ಥರ ಒಂದು ಕಾಪಿನ ನೀವು ಪ್ರಿಂಟೌಟ್ ತೊಗೊಂಡ್ಬಿಟ್ಟು ನಿಮ್ಮ ಕಸ್ಟಮರ್ಗೆ ಸಬ್ಮಿಟ್ ಕೊಡಿ. ಕಸ್ಟಮರ್ಗೆ ಸಬ್ಮಿಟ್ ಮಾಡಿ ಅಂದರೆ ಕಸ್ಟಮರ್ಗೆ ಒಂದು ಕಾಪಿನ ಕೊಡಿ. ಇವಾಗ ಸೆಕೆಂಡ್ ಸ್ಟೆಪ್ಪು ಮೇನ್ ಫಾರ್ಮ್. ನೀವು ಮೇನ್ ಫಾರ್ಮ್ ನೋಡಿ, ಇಲ್ಲಿ ಕೂಪನ್ ಕೋಡ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೀವು ನೋಡಿ, ಮೇನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಧಾರ್ ಮ್ಯಾಚ್ಡ್ ಯೂಸಿಂಗ್ ಡೆಮೋಗ್ರಾಫಿಕ್ ಡೀಟೇಲ್ ವಿಲ್ ಬಿ ಲಿಂಕ್ಡ್ ಟು ಯುವರ್ ಪ್ಯಾನ್ ಕಾರ್ಡ್. ಇವಾಗ ನೋಡಿ, ಪ್ಯಾನ್ ಕಾರ್ಡ್ ಲಿಂಕಿ ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಂಪಲ್ಸರಿ ಅಂತೇಳಿ ಬಂದಿದೆ. ಸೊ ಅದಕ್ಕಾಗಿ ಇದು ಈ ನೋಟಿಫಿಕೇಶನ್ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಪ್ರೀ ಫಾರ್ಮಲ್ಲಿ ಎಲ್ಲ ಡೇಟಾನ ನೀವು ತುಂಬಿರ್ತೀರ, ಜಸ್ಟ್ ಇಲ್ಲಿ ಮೇನ್ ಫಾರ್ಮಲ್ಲಿ ಅಡ್ರೆಸ್ ಮಾತ್ರನೇ ಆಧಾರ್ ಕಾರ್ಡ್ದಲ್ಲಿ ಯಾವ ಥರ ಇರುತ್ತೆ ಅದನ್ನು ಮಾತ್ರ ನೀವು ಇಲ್ಲಿ ಫಿಲಪ್ ಮಾಡಿ, ಬೇರೆ ಏನೂ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ 7th ನಂಬರ್ ಕಾಣ್ತಾ ಇದೆ ನೋಡಿರಿ, ಅಡ್ರೆಸ್ ಅಂತೇಳಿ. ಸೊ ಅಡ್ರೆಸ್ಸಲ್ಲಿ ನಾನು ಅಡ್ರೆಸ್ ತುಂಬ್ತಾ ಇದ್ದೇನೆ ಅಡ್ರೆಸ್ ಬಾರಲ್ಲಿ. ಅಡ್ರೆಸ್ ಫಿಲಪ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿ ತಿಳಿಸ್ಕೊಡ್ತೇನೆ ನಾನು ಮತ್ತೆ. ಸೊ ವೀಕ್ಷಕರೇ, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಎಜುಕೇಷನಲ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತವೆ. ನಂತರ ಟೌನ್ ಸಿಟಿ ಡಿಸ್ಟಿಕ್ ಯಾವುದಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಿನ್ ಕೋಡನ್ನು ಎಂಟ್ರಿ ಮಾಡಿ, ನಿಮ್ಮ ಏರಿಯಾ ಪಿನ್ ಕೋಡನ್ನು. ನೀವು ಆಧಾರ್ ಕಾರ್ಡ್ದಲ್ಲಿರೋ ಡೀಟೇಲನ್ನು ಬಿಟ್ಟು ಬೇರೆ ಪಿನ್ ಕೋಡ್ ಆಗಲಿ ಅಡ್ರೆಸ್ ಆಗಲಿ ಹಾಕಿದರೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಯಾವ ಅಡ್ರೆಸ್ ಇರುತ್ತೋ ಅದೇ ಅಡ್ರೆಸ್ಸಿಗೆ ಬರುತ್ತೆ. ಇಲ್ಲಿ ಮಿಸ್ ಮ್ಯಾಚ್ ಆದರೂ ಕೂಡ ನಿಮಗೆ ಸಿಗೋದಿಲ್ಲ ನಿಮ್ಮ ಪ್ಯಾನ್ ಕಾರ್ಡು. ಸೊ ಇಲ್ಲಿ 9th ನಂಬರ್ ಇದೆ ನೋಡಿ, ಅಲ್ಲಿ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಆಗಿದೆಯಲ್ಲ, ಏರಿಯಾ ಅಥವಾ ಸ್ಟ್ಯಾಂಡರ್ಡ್ ಕೋಡ್ ಅಂತ ಇದೆ ನೋಡಿ, ಅಲ್ಲಿ ಜಸ್ಟ್ ಇಂಡಿಯಾದ ಕೋಡು ಇಂಡಿಯಾ ಕಂಟ್ರಿ ನಂಬರು 9-1 ಅಂತೇಳಿ ಹಾಕಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಇಲ್ಲಿ ನೋಡಿ ಸೋರ್ಸ್ ಆಫ್ ಇನ್ಕಮ್. ಇವಾಗ ಆಲ್ಮೋಸ್ಟ್ ಎಲ್ಲರೂ ನೋ ಅಂತಲೇ ತೊಗೊಳ್ತಾರೆ. ನೋ ಇನ್ಕಮ್ ಅಂತಂದರೆ ಯಾವುದೇ ಥರ ನಿಮಗೆ TDS ಜಾಸ್ತಿ ಕಟ್ ಆಗೋದಿಲ್ಲ, ಹಾಗಾಗಿ ನೀವು ಇಲ್ಲಿ ನೋ ಇನ್ಕಮ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀಪ್ರೆಸೆಂಟೇಟಿವ್ ಅಸಿಸ್ಟೆನ್ಸ್ ಅಂತ ಇದೆಲ್ಲ, ಇದೇನು ಅವಶ್ಯಕತೆ ಇಲ್ಲ ನಿಮಗೆ. ಇದು ಮೈನರ್ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ತಿರ್ತಾರಲ್ಲ ಆವಾಗ ಮಾತ್ರ ಯೂಸ್ ಆಗುತ್ತೆ. ಇಲ್ಲಿ ನೋಡಿ ಸೆಲೆಕ್ಟ್ ಕೆಪ್ಯಾಸಿಟಿ ಅಂತೇಳಿ ಕೆಪ್ಯಾಸಿಟಿ, ಅದನ್ನು ನೀವು ಹರ್ಸೆಲ್ಫು ಹಿಮ್ಸೆಲ್ಫ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ಈ ಬಾರಲ್ಲಿ ವೆರಿಫೈಯರ್ ಮತ್ತು ವೆರಿಫಿಕೇಷನ್ ಪ್ಲೇಸ್ ಎರಡನ್ನು ನೀವು ಇಲ್ಲಿ ವೆರಿಫೈ ನೇಮ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಹೆಸರು ಬಂದುಬಿಡುತ್ತೆ. ವೆರಿಫಿಕೇಷನ್ ಪ್ಲೇಸ್ ಅಂತಂದರೆ ನೀವು ಪ್ಲೇಸ್ ಹೆಸರು ಹಾಕಬೇಕಾಗತ್ತೆ ಇಲ್ಲಿ. ಅದನ್ನು ಹಾಕಿದ ನಂತರ ನೀವಿಲ್ಲಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟರೆ ನಿಮಗೆ ಮೇನ್ ಫಾರ್ಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡಿ ಏರಿಯಾ ಕೋಡು, AO ಟೈಪು, ರೇಂಜ್ ಕೋಡ್ ಇದೆಲ್ಲ ಆಟೋಮೆಟಿಕ್ಲಿ ಜನ್ರೇಟ್ ಆಗಿಬಿಡುತ್ತೆ. ಇದು UTI ಪೋರ್ಟಲ್ನಲ್ಲಿ ಮಾತ್ರ ಈ ಥರ ಆಟೋಮೆಟಿಕ್ಲಿ ತೊಗೊಳುತ್ತೆ. ಓಕೆನಾ? ಇವಾಗ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಮುಗಿತು. ಥರ್ಡ್ ಸ್ಟೆಪ್ ಏನಪ್ಪ ಅಂತಂದರೆ ನೀವು ಇಲ್ಲಿ ಸಾರಿ, ಇದು ಬೇರೆ ಓಪನ್ ಮಾಡಿದೆ. ಇಲ್ಲಿ ನೋಡಿ ನಿಮ್ಮ ರೀಜನ್ರೇಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ, ಅಲ್ಲಿ ನಿಮ್ಮ ಕೂಪನ್ ಕೋಡನ್ನು ಎಂಟ್ರಿ ಮಾಡಿ. ಈ ಅಪ್ಲಿಕೇಶನ್ ಫಾರ್ಮನ್ನು ನೀವು ಒಂದು ಪ್ರಿಂಟೌಟ್ ತೆಗೆದುಬಿಟ್ಟು ಅದಕ್ಕೆ ಎರಡು ಫೋಟೋ ಹಚ್ಚಿ, ಫೋಟೋ ಮೇಲೆ ಮತ್ತು ಖಾಲಿ ಇರೋ ಪ್ಲೇಸ್ ಮೇಲೆ ಸಿಗ್ನೇಚರ್ ಮಾಡಬೇಕಾಗತ್ತೆ.
ಸೊ ವೀಕ್ಷಕರೇ, ಇಲ್ಲಿ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತಂದರೆ ಈಗ ಥರ್ಡ್ ಸ್ಟೆಪ್ಪಲ್ಲಿ, ಆ ಥರ್ಡ್ ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಪ್ಯಾನ್ ಕಾರ್ಡು ಮತ್ತು ಪ್ಯಾನ್ ಅಪ್ಲಿಕೇಶನ್ನು ಮತ್ತು ನೀವು ಆಧಾರ್ ಪ್ರೂಫನ್ನು ಕೊಡ್ತಿರಲ್ಲ, ಅದನ್ನು ಯಾವ ಥರ ಸ್ಕ್ಯಾನ್ ಮಾಡಬೇಕು, ಯಾವ ಡಾಕ್ಯುಮೆಂಟು ಯಾವ ಸೈಜಲ್ಲಿ ಇರಬೇಕು, ಯಾವ ಫಾರ್ಮೆಟಲ್ಲಿ ಇರಬೇಕು, ಎಷ್ಟು ಸೈಜ್ ಇರಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲೇ ಮೇಲೆ ಐಕಾನ್ ಮೇಲೆ ಕೊಡ್ತೀನಿ. ಸೊ ನೀವು ಅಲ್ಲಿ ಹೋಗಿಬಿಟ್ಟು ಫೋಟೋ ಮತ್ತು ಸಿಗ್ನೇಚರು ಅಪ್ಲಿಕೇಶನ್ ಫಾರ್ಮನ್ನು ನೀವು ಯಾವ ಥರ ಕ್ರಾಪ್ ಮಾಡ್ಕೋಬೇಕು, ನಂತರ ಯಾವ ಸೈಜಲ್ಲಿ ನೀವು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಥರ ನೀವು ಪಿ ಡಿ ಎಫ್ ಫಾರ್ಮೆಟನ್ನು ಮೂರು ಡಾಕ್ಯುಮೆಂಟನ್ನು ಕೊಡಿ, ಯಾವ ಥರ ನೀವು ಮರ್ಜ್ ಮಾಡಬೇಕು ಅಂತನ್ನೋದನ್ನು ಇಲ್ಲಿ ಮೇಲೆ ಐಕಾನ್ ಮೇಲೆ ಐ ಬಟನ್ ಮೇಲೆ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿಬಿಟ್ಟು ನೀವು ವಿಡಿಯೋನ ನೋಡಿ, ನಂತರ ಇಲ್ಲಿ ನೋಡಿ ಅಪ್ಲೋಡ್ ಡಾಕ್ಯುಮೆಂಟ್, ಇದನ್ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಥರ್ಡ್ ಸ್ಟೆಪ್ ಇದು. ನೋಡಿ ವೀಕ್ಷಕರೇ, ಡಾಕ್ಯುಮೆಂಟ್ ಸೈಜ್ಗಳನ್ನು ಇಲ್ಲಿ ಮೇಲೆ ಕೊಟ್ಟಿರ್ತಾರೆ. ಆಲ್ರೆಡಿ ಡಾಕ್ಯುಮೆಂಟ್ಗಳನ್ನು ನಾನು ಎಲ್ಲ ಕ್ರಾಪ್ ಮಾಡಿಕೊಂಡು ಪಿ ಡಿ ಎಫ್ ಫಾರ್ಮೆಟಲ್ಲಿ ಪೆನ್ ಅಪ್ಲಿಕೇಶನಿಗೆ ಏನೇನು ಬೇಕೋ ಅದು ರಿಕ್ವೈರ್ಮೆಂಟ್ ಏನಿರುತ್ತೋ ಅದನ್ನೆಲ್ಲ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಅಪ್ಲೋಡ್ ಫೈಲ್ ಅಂತೇಳಿ ಕೊಡ್ತಾ ಇದ್ದೀನಿ. ಫಸ್ಟು ಪ್ಯಾನ್ ಫಾರ್ಮನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನಂತರ ಫ್ಯಾಮ್ ಫಾರ್ಮನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಅಪ್ಲೋಡ್ ಆದ ನಂತರ ಅಲ್ಲಿ ನಿಮಗೆ ಚೂಸ್ ಫೈಲ್ ಪಕ್ಕನೇ ಪ್ಯಾನ್ ಅಪ್ಲಿಕೇಶನ್ ಅಂತ ಬಂದಿದೆ ನೋಡಿ, ಅದೇ ಥರ ಅಪ್ಲೋಡ್ ಆದ ನಂತರ ಎಲ್ಲ ಆಪ್ಷನ್ಗಳ ಮುಂದೆ ಅಪ್ಲೋಡ್ ಅಂತೇಳಿ ಬಂದಿರುತ್ತೆ. ಇವಾಗ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಆಪ್ಷನ್ನ ಸಿಗ್ನೇಚರ್. ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನನ್ನ ಮೂರು ಡಾಕ್ಯುಮೆಂಟುಗಳು ಕರೆಕ್ಟಾಗಿ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಅಪ್ಲೋಡ್ ಮೇಲೆ ಕಂಪ್ಲೀಟಾಗಿ ಅಪ್ಲೋಡ್ ಆಯ್ತಪ್ಪ ಅಂತಂದರೆ ಅಲ್ಲಿ ನೋಡಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡೆಡ್ ಫಾರ್ ಅಪ್ಲಿಕೇಶನ್ ನಂಬರ್, ಇಲ್ಲಿ ನಮ್ಮ ಕೂಪನ್ ನಂಬರು ತೋರಿಸುತ್ತೆ. ಸೊ ಈ ಕೂಪನ್ ನಂಬರನ್ನು ನೀವು ಜಸ್ಟ್ ನೋಟ್ ಮಾಡ್ಕೊಳ್ಳಿ ಅಷ್ಟೇ. ಆಲ್ರೆಡಿ ಪ್ರಿಂಟೌಟ್ ತೆಗೆದಿರ್ತಿರಲ್ಲ ಅದರಲ್ಲೇ ಇರುತ್ತೆ. ಕೊನೆಯ ಸ್ಟೆಪ್ ಏನಪ್ಪ ಅಂತಂದರೆ ನಿಮಗೆ ಕೊನೆಯ ಸ್ಟೆಪ್ಪು ಮತ್ತು ನಾಲ್ಕನೇ ಸ್ಟೆಪ್ಪದಾಗಿ ಇಲ್ಲಿ ಜನ್ರೇಟ್ ಬ್ಯಾಚ್ ಅಂತೇಳಿ ಬರುತ್ತೆ. ಅಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಫಾರ್ಮ್ ನಂಬರ್ 49 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜನ್ರೇಟ್ ಬ್ಯಾಚ್ ಅಂತ ಹೇಳಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಏನಿಲ್ಲಪ್ಪ, ಇಲ್ಲಿ ಲಾಸ್ಟ್ ನಮ್ಮ ಫೈನಲ್ ಸ್ಟೆಪ್ ಬಂದುಬಿಟ್ಟಿದೆ. ಇಲ್ಲಿ ಸೆಲೆಕ್ಟ್ ಆಲ್ ಅಂತೇಳಿ ಮಾಡ್ಕೊಳ್ಳಿ. ಅಲ್ಲಿ ಯಾರ ಹೆಸರು ಮೇಲೆ ನೀವು ಹಾಕ್ತಾ ಇದ್ದೀರೋ ಪ್ಯಾನ್ ಕಾರ್ಡು ಅದರ ನಮ್ಮ ಅಮೌಂಟ್ ಕೂಡ ಇಲ್ಲಿ ತೊಳಗೆ ತೋರಿಸಿರುತ್ತೆ. ಜಸ್ಟ್ ಸಬ್ಮಿಟ್ ಮಾಡಿ, ನಿಮ್ಮ ಪ್ಯಾನ್ ಅಪ್ಲಿಕೇಶನು ಸಬ್ಮಿಟ್ ಆಗಿದೆ. ಜಸ್ಟ್ ಈ ಕಾಪಿನ ಅಂದರೆ ಈ ರಿಸಿಪ್ಟನ್ನು ನೀವು ಒಂದು ಪಿ ಡಿ ಎಫ್ ಅಲ್ಲಾದರೂ ಸೇವ್ ಮಾಡ್ಕೊಳ್ಳಿ ಅಥವಾ ಒಂದು ಪ್ರಿಂಟ್ ಆದರೂ ತೆಗೆದಿಟ್ಕೊಳ್ಳಿ, ನಿಮ್ಮ ರೆಫರೆನ್ಸಿಗೆ ಬೇಕಾಗತ್ತೆ. ನಂತರ ನೀವು ಅಪ್ಲೋಡ್ ಮಾಡಿರೋ ಎಲ್ಲ ಡಾಕ್ಯುಮೆಂಟ್ಗಳ ಕಾಪಿಗಳನ್ನು ನೀವು ಪ್ಯಾನ್ ಕಾರ್ಡ್ ಆಫೀಸಿಗೆ ಕಳಿಸ್ಬೇಕಾಗತ್ತೆ. ಇದು ಚೆನ್ನೈನಲ್ಲಿದೆ, ಆ ಅಡ್ರೆಸ್ ಕೂಡ ನಾನು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತಂದರೆ ಚೆನ್ನೈದ ಅಡ್ರೆಸ್ಸು, ಸೊ ನೀವು ಆ ಅಡ್ರೆಸ್ಸಿಗೆ ಅಲ್ಲಿ ನೀವು ಕೊರಿಯರ್ ಮಾಡಬೇಕಾದಾಗ ಬೇಕಾದರೆ ಅಡ್ರೆಸ್ಸನ್ನು ಅಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಅಡ್ರೆಸ್ಸನ್ನು ಟೈಪ್ ಮಾಡಿ ಪ್ರಿಂಟ್ ಮಾಡಿ ಕೊರಿಯರ್ ಮೇಲೆ ನೀವು ಸ್ಟಿಕ್ ಮಾಡಿ ಕಳಿಸ್ಬೋದು. ಓಕೆನಾ? ನಿಮಗೆ ಮತ್ತೆ ಇನ್ನೂ ಏನಾದರೂ ಇಂಥ ವಿಡಿಯೋಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಜಸ್ಟ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮಾಹಿತಿ ನಿಮಗೆ ಏನು ಬೇಕು ಅಂತ ಅನ್ನೋದನ್ನು ನೀವು ಕ್ವೆಶನ್ನಾಗಿ ಕೇಳಿದರೆ ಅದನ್ನು ನಾನು
ಆನ್ಸರ್ ಮಾಡಲಿಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೇನೆ ನಿಮಗೆ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಇಲ್ಲಿ ನೋಡಿ ಟ್ರ್ಯಾಕ್ ಅಪ್ಲಿಕೇಶನ್ ಇದೆ, ಈಗಲೇ ಹಾಕಿರ್ತೀರಿ ಅಲ್ವಾ, ಸೊ ಹಾಗಾಗಿ ಅದು ನಿಮಗೆ ಚೆಕ್ ಮಾಡಿದರೂ ಕೂಡ ಸಿಗೋದಿಲ್ಲ ಇವತ್ತು. ಹೀಗೆ ಒಂದು 5 ನಿಮಿಷದಲ್ಲಿ ಏನೂ ಸಿಗೋದಿಲ್ಲ ಇದರಲ್ಲಿ. ಜಸ್ಟ್ ಹಾಗೆ ನಾನು ನಿಮಗೆ ಚೆಕ್ ಕೂಡ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಅಪ್ಲಿಕೇಶನ್ ನಂಬರ್ನ ಹಾಕಿದ್ದೇನೆ, ನನ್ನಲ್ಲಿ ಡೇಟ್ ಕೂಡ ಸೆಲೆಕ್ಟ್ ಮಾಡ್ತಾಯಿದ್ದೇನೆ. ನೋಡಿ ಇಲ್ಲಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ನೋಡಿ ಪ್ಯಾನ್ ಅಪ್ಲಿಕೇಶನ್ ಡೀಟೇಲ್, ಯಾಕಂದರೆ ಜಸ್ಟ್ ಇವಾಗಲೇ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರಲ್ವ, ಹಾಗಾಗಿ ಇಲ್ಲಿ ಇನ್ನೂ ಅದು ಟ್ರ್ಯಾಕಿಂಗ್ ಕೂಡ ಆಗಿರೋದಿಲ್ಲ. ನಿಮಗೆ ಅದನ್ನು ನೋಡಲೇಬೇಕು ಅಥವಾ ನೀವು ಡಾಕ್ಯುಮೆಂಟ್ ಏನು ಅಪ್ಲೋಡ್ ಮಾಡಿದ್ದೀರಾ ಅಂತ ಅನ್ನೋದನ್ನು ನೀವು ತಿಳ್ಕೊಬೇಕು ಅಂತಂದರೆ